ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಾತೆ ಮುತ್ತು ಮಾತೆ ಮೃತ್ಯುವಂತೆ ಎರಡು ಬಾರಿ ರಾಜ್ಯಭಾರ ಮಾಡಿದ ಕುಮಾರಸ್ವಾಮಿಗೆ ಈಗ ದಾರಿ ತಪ್ಪಿದ ಮಾತು. ಎಲೆಕ್ಷನ್ ಹೊತ್ತಲ್ಲಿ ದುಬಾರಿಯಾಗಿದೆ. ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ನನ್ನ ಮಾತು ನೋವು ತಂದಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕುಮಾರಸ್ವಾಮಿ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ತಾಳ ತಪ್ಪಿದ ಮಾತುಗಳು ಹೊಸದಲ್ಲ. ಎಚ್ ಡಿ ಕೆ ದಾರಿ ತಪ್ಪಿದ ಮಾತಿಗೆ ಕೆರಳಿದ ಕೈಪಡೆ. ನಾರಿ ಮತಕ್ಕೆ ಕೊಕ್ಕೆ ಹಾಕೋದಕ್ಕೆ ಯತ್ನಿಸಿದೆ. ಆದರೆ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ ಹಸ್ತ ನಾಯಕರ ಮೊನ್ನೆ ಲಯ ತಪ್ಪಿದ ಮಾತುಗಳ ಎಕ್ಸಾಂಪಲ್ ಅನ್ನು ಕೊಟ್ಟು ಕೌಂಟರ್ ಕೊಟ್ಟಿದ್ದಾರೆ. ಪ್ರಣಾಳಿಕೆ ಪ್ರತಿ ಎಲೆಕ್ಷನ್ನಲ್ಲೂ ಜನರಿಗೆ ಕೊಡುವಂಥ ಭರವಸೆ, ತಮ್ಮ ಹಿಂದಿನ ಸಾಧನೆ ಭವಿಷ್ಯದ ಯೋಚನೆ ಕಟ್ಟಿಕೊಡುವಂಥ ಗುರುತರ ಜವಾಬ್ದಾರಿ ಹೊಂದಿರೋ ವಾಗ್ದಾನ. ಈಗ ಬಿಜೆಪಿಯ ಸಂಕಲ್ಪ ಪತ್ರದ ಬಗ್ಗೆ ಕಾಂಗ್ರೆಸ್ ಹಳೆಯ ವಿಚಾರವನ್ನು ಕೆದಕಿ ಕೆಣಕಿದೆ. ಆದರೆ ಬಿಜೆಪಿ ಸೂಪರ್ ಪವರ್ ಕನಸು ಬಿತ್ತಿದೆ. ರಾಜ್ಯದ ಎರಡನೇ ಚರಣದ ಕದನಕ್ಕೆ ನಾಮಪತ್ರ ಭರಾಟೆ ಶುರುವಾಗಿದೆ. ಐದನೇ ಗೆಲುವಿಗಾಗಿ ಜೋಶಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಹಾವೇರಿಯಲ್ಲಿ ಬೊಮ್ಮಾಯಿ ಅದೃಷ್ಟ ಪರೀಕ್ಷೆಗಳಿದ್ರು. ಬೆಳಗಾವಿಯಲ್ಲಿ ಲಕ್ಷ್ಮೀ ಪುತ್ರನಿಗೆ ಸ್ವಾಮೀಜಿಗಳ ಆಶೀರ್ವಾದ ಸಿಕ್ತು. ಮಲ್ನಾಡಲ್ಲಿ ಗೀತಾ ಅಖಾಡಕ್ಕೆ ಎಂಟ್ರಿಯಾದ. ಐದು ವರ್ಷದ ಬಳಿಕ ಕ್ಷೇತ್ರದಲ್ಲಿ ದರ್ಶನ ತೋರಿದವರಿಗೆ ಬೈಗುಳದ ಮಜ್ಜನವಾಗಿದೆ. ಸೆಂಟ್ರಲ್ನಲ್ಲಿ ಮೋಹನ್ ಮಹಿಳೆಯರ ವಿರಾಗ ಕೇಳಿಸಿಕೊಂಡಿದ್ದ. ಬಾಗಲಕೋಟೆಯಲ್ಲಿ ಬಸಪ್ಪರ ಮಧ್ಯೆ ಚರಂತಿ ಮಠ ತಗ್ಲಾಕೊಂಡ್ರು. ಈತ ಕೋಲಾರದಲ್ಲಿ ಮುನಿಯಪ್ಪ ಬಣ ಕೆರಳಿ ಕೆಂಡವಾಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.